ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಬಾದಾಮ್ ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೀನಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಹಾಗೆಯೇ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಈ ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಮೊದಲಿಗಿಲ್ಲಿ ಬಾದಾಮಿನ ನೆನೆ ಹಾಕಿಟ್ಟಿದ್ದೆ. ಓವರ್ ನೈಟ್ ನೆನೆ ಹಾಕಿದ್ದು ಇದು 12 ಬಾದಾಮಿ ಇದೆ. ಏಲಕ್ಕಿ ಪೌಡರ್ ಸ್ವಲ್ಪನೇ ಸ್ವಲ್ಪ, ಹಾಗೆಯೇ ಕೇಸರಿ ದಳ, ಸಕ್ಕರೆ. ಈ ಕಡೆ ನಾನೊಂದು ಎಂಟಿ ಬೌಲನ್ನು ಇಟ್ಟಿದ್ದೀನಿ. ಹಾಗೆಯೇ ಅರ್ಧ ಲೀಟರ್ ಹಾಲಿಗೆ ನಾನಿಲ್ಲಿ ಮಾಡ್ತಾ ಇರುವಂಥದ್ದು. ಎಂಟಿ ಬೌಲ್ ಯಾಕೆ ಅಂತಂದರೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ತೆಗೆದುಕೊಳ್ತಾ ಇದ್ದೀನಿ. ಎಲ್ಲ ಸ್ಟೋರಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಕಸ್ಟರ್ಡ್ ಪೌಡರ್ ಕೊಡಿ ಅಂತಂದರೆ ಕೊಡ್ತಾರೆ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರನ್ನು. ಇಲ್ಲ ನನ್ನ ಹತ್ರ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನು ಕೂಡ ಇಲ್ಲ. ಇದೆ ಅಂತಂದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಈ ಬಾದಾಮ್ ಮಿಲ್ಕ್ ಶೇಕ್. ಹಾಗೆಯೇ ಕೇಸರಿ ದಳನೂ ಕೂಡ ನೀವು ಹಾಲಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಕ್ರಷ್ ಮಾಡಿ ಹಾಕ್ಬೋದು. ಮೊದಲಿಗೆ ನಾನಿಲ್ಲಿ ಬಾದಾಮಿನ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಬೇಕಾಗುತ್ತೆ. ಮನೇಲಿ ನಾವು ಎಷ್ಟು ಈಸಿಯಾಗಿ ಬಾದಾಮ್ ಮಿಲ್ಕ್ ಶೇಕನ್ನು ಮಾಡ್ಕೊಳ್ಬೋದಲ್ವಾ. ಹಾಗೆಯೇ ಅಂಗಡಿಯಿಂದ ಯಾವಾಗಲೂ ಕೂಡ ತರ್ತೀವಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬಾದಾಮ್ ಮಿಲ್ಕ್ ಶೇಕನ್ನು. ಎಲ್ಲ ಬಾದಾಮಿನೂ ಕೂಡ ಸಿಪ್ಪೆ ಬಿಡಿಸಿದ್ದಾಗಿದೆ. ಇವಾಗ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಬೋದಕ್ಕೆ ಹೋಗ್ತಾ ಇದ್ದೀನಿ. ರುಬ್ಬಿದ್ದಾಗಿದೆ, ಸ್ವಲ್ಪ ಹಾಲು ಅಥವಾ ಹಾಲು ಹಾಕಿಲ್ಲ ಅಂತಂದರೆ ನೀರನ್ನು ಹಾಕಿ ರುಬ್ಕೊಂಡು ಬರ್ಬೋದು, ತೊಂದರೆ ಏನು ಕೂಡ ಇಲ್ಲ. ಮೊದಲಿಗೆ ನಾನಿಲ್ಲಿ ಹಾಲನ್ನು ಕಾಯ್ದಕ್ಕಿಡ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲನ್ನು ಕಾಯ್ದಕ್ಕಿಡ್ತಾ ಇದ್ದೀನಿ. ಹಾಗೆಯೇ ಕಾಯೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ತೆಗಿತಾ ಇದ್ದೀನಿ. ಯಾಕೆಂತಂದರೆ ಈ ಕಸ್ಟರ್ಡ್ ಪೌಡ್ರನ್ನು ನಾವು ಕರಡಿಟ್ಕೊಳ್ಬೇಕಾಗುತ್ತೆ ಹಾಗಾಗಿ. ಹಾಗೆಯೇ ಸಕ್ಕರೆ ಕೂಡ ಹಾಕಿದ್ದೀನಿ, ನಿಮ್ಮ ಸಿಹಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ಸಕ್ಕರೆನ. ಆ ಕಡೆ ನಾನು ಕಸ್ಟರ್ಡ್ ಪೌಡ್ರನ್ನು ಗಂಟಿಲ್ಲದೆ ಇದ್ದ ಹಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಬಿಸಿ ಹಾಲನ್ನು ಹಾಕಿದ್ರೆ ಬೇಗ ಗಂಟಾಗ್ಬಿಡುತ್ತೆ, ಹಾಗಾಗಿ ನಾನು ತಣ್ಣಗಿರುವಂಥ ಹಾಲನ್ನೇ ತೆಗೆದುಕೊಂಡಿದ್ದೀನಿ. ಸಕ್ಕರೆ ಹಾಕಿ ನಾನಿಲ್ಲಿ ಕುದಿಸ್ತಾ ಇದ್ದೀನಿ ಹಾಲನ್ನು. ಕುದಿಬೇಕಿದ್ದ ಹಾಲು ಇವಾಗ ನಾನು ರೆಡಿ ಇಟ್ಟಿದ್ದಂಥ ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿದ ನಂತರ ಹಾಗೆ ಬಿಡಬಾರ್ದು, ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತಿರುವಬೇಕಾಗುತ್ತೆ, ಗಂಟುಗಳಾಗಿಬಿಡುತ್ತೆ. ಅದಾದ ನಂತರ ನಾನಿಲ್ಲಿ ಕೇಸರಿ ದಳನೂ ಕೂಡ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೇಸರಿ ದಳನ ನೀವು ಹಾಲಲ್ಲಿ ಸ್ವಲ್ಪ ಹೊತ್ತು ನೆನೆ ಇಟ್ಟು ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡಿಬಿಟ್ಟು ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೇನೂ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಹಾಗೆಯೇ ನಾನು ಪೇಸ್ಟ್ ಮಾಡಿದ್ದೆ ಅಲ್ವಾ, ಆ ಬಾದಾಮಿನ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡಿದಂಥ ಬಾದಾಮಿನೂ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಅದಾದ ನಂತರ ಕುದಿತಾ ಇದ್ದ ಆಗಲೇ ನಾನಿಲ್ಲಿ ಕೊನೆಯಲ್ಲಿ ಏಲಕ್ಕಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದು ತಿರುತ್ತಾ ಇದ್ದೀನಿ. ಅದಾದ ನಂತರ ಕುದಿ ಕೂಡ ಬರ್ತಾ ಇದೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾಗಿದೆ, ನಾನು ಇವಾಗ ಇದನ್ನು ಕೂಲಾಗೋದಕ್ಕೆ ಬಿಡ್ತೀನಿ. ಪೂರ್ತಿ ತಣ್ಣಗಾದಮೇಲೆ ನಾವು ಇದನ್ನು ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ ಒಂದು 4 ಗಂಟೆಗಳ ಕಾಲ. ಇಲ್ಲಿ ನಾನು ಬಾದಾಮಿ ಕಟ್ ಮಾಡಿಟ್ಟಿದ್ದೆ, ಪಿಸ್ತಾ ಕಟ್ ಮಾಡಿಟ್ಟಿದ್ದೆ, ಹಾಗೆಯೇ ಗೋಡಂಬಿ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ನಾನು 4 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆಯೇ ಕೂಲಾಗಬೇಕು, ನಾವು ಬಿಸಿ ಮಾಡಿರ್ತೀವಲ್ವಾ, ಅದು ಕೂಲಾದ ನಂತರಲ್ಲೇ ಫ್ರಿಜ್ಜಲ್ಲಿ ಎತ್ತಿಡಿ. ಇವಾಗ ನಾನು ಬಾದಾಮಿ, ಗೋಡಂಬಿ, ಹಾಗೆಯೇ ಪಿಸ್ತಾನೆಲ್ಲನೂ ಕೂಡ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬಾದಾಮಿ ಹಾಲನ್ನು ಹೊರಗಡೆಯಿಂದ ತರ್ತೀರಲ್ವ ಪ್ಯಾಕೆಟು, ಬಾದಾಮ್ ಹಾಲು ಪೌಡರ್ ಪ್ಯಾಕೆಟನ್ನು ತಂದಾಗಲೂ ಕೂಡ ತರ್ತರಿಯಾಗಿ ಅದರಲ್ಲೂ ಕೂಡ ಸಿಗತ್ತೆ, ಸ್ಲೈಸ್ ಮಾಡಿ ಹಾಕಿರ್ತಾರೆ, ನೋಡಿರ್ಬೋದು. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಎಷ್ಟು ಬೇಗನೆ ನಾವು ಇನ್ಸ್ಟೆಂಟಾಗಿ ಮನೇಲೇ ಬಾದಾಮ್ ಮಿಲ್ಕ್ ಶೇಕ್ ಮಾಡೋದು ಅಂತ. ಬಾದಾಮ್ ಮಿಲ್ಕ್ ಶೇಕ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗಿ ಬರ್ತೀನಿ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.